ನಮಸ್ಕಾರ ಟೀಚರ್ ಅವರಿಗೆ. ಮೊಟ್ಟೆ ಕೊಡ್ತಾರ? ಮಂಗಳವಾರ ಶುಕ್ರವಾರ? ಓಕೆ. ಮತ್ತೆ ಮಧ್ಯಾಹ್ನ ಊಟ ಎಲ್ಲ ಚೆನ್ನಾಗಿರುತ್ತಾ? ಓಕೆ. ಬೆಳಗ್ಗೆ 5 ದಿವಸ ಹಾಲು ಕೊಡ್ತಾರಲ್ಲ? ಈಗ 22ನೇ ತಾರೀಕಿಂದ ಎಲ್ಲರಿಗೂ 22 ಒಂದ್ ದಿವಸ ಹೆಚ್ಚು ಕಮ್ಮಿ ಆಗ್ಬೋದು. ರಾಗಿ ಮಾಲ್ಟ್ ಅಂತೇಳಿ ಬೆಳಗ್ಗೆ ವಾರದಲ್ಲಿ 3 ದಿವಸ ಕೊಡ್ತಾರೆ ಇನ್ಮೇಲೆ. ಓಕೆನಾ? ಚೆನ್ನಾಗಿ ಓದಬೇಕು. ಓಕೆ. ಬಟ್ಟೆ ಕೊಡ್ತಾರ? ಶೂಸ್ ಕೊಡ್ತಾರ? ಓಕೆ. ಬುಕ್ಸ್ ಹೌದಾ? ರೈಟ್, ವೆರಿ ಗುಡ್. ಬೇಗ ಆಯ್ತೀನಿ, ಬೇಗ ಹೊಡ್ಬಿಡೋಣ. ಬರ್ರಿ, ಯಾರು ಕೈ ಕಟ್ಬಾರ್ದಂಗೆ ಬರ್ರಿ. ಎಷ್ಟು ಮಕ್ಕಳು? 32 ಅಟೆಂಡೆನ್ಸ್ ಇದೆಯಾ? ತಗೊಂಡಿದ್ದೀರಾ ಅಟೆಂಡೆನ್ಸ್? ಈಗ ನಿಮ್ದು GPS ಸರ್ ಬ್ಲೈಂಡ್, ಕೈ ಕಟ್ಬೇಡಿ ಟೀಚರ್. ಓಕೆ, ನೋ ಪ್ರಾಬ್ಲಮ್. ನಿಮ್ ಫೋನ್ ನಂಬರ್ ಇದೆಯಾ? ನಿಮ್ ಹೆಸರು? ಗುರುಪ್ರಸಾದ್. ಗುರುಪ್ರಸಾದ್ ಗುರುಪ್ರಸಾದ್. ಓಕೆ, ನಾನು ನೋಡ್ತೀನಿ. ನೀವು 100% ಬ್ಲೈಂಡ್ ಇರೋದ್ರಿಂದ ನಾನು ಅದು ಫಸ್ಟ್ ಕೇಸ್ ತರಿಸ್ತೇನೆ. ನೀವು ಓಡಾಡ್ಬೇಕಾದ್ರೆ ಹುಷಾರು, ಹುಷಾರಿಲ್ಲ. ಇದು ಹೊಡೆದೋಗಿದೆ ಇಲ್ಲಿ. ಓಕೆ, ಸೊ ಈಗ ಹೊಸ ಕ್ಲಾಸ್ ರೂಮ್ ಮಾಡೋಣ. ಓಕೆ, ನಾನು ಈ ವರ್ಷನೇ ಕೊಡ್ತೀನಿ. ಬೇಗ ಕ್ಲಾಸ್ ರೂಮ್ ಮಾಡಕ್ ಹೇಳ್ತೇನೆ ನಾನು. ಓಕೆನಾ? ಎಸ್ ಮೇಸ್ಟರ್. ಮೇಸ್ಟರ್, ಎಷ್ಟು ಕ್ಲಾಸ್ ರೂಮ್ಸ್ ಬೇಕಾಗುತ್ತೆ? ಸಂವಿಧಾನದ ತಗೊಂಡ್ರೆ ಇಲ್ಲ ಹಂಗಾಗಿ ಮಾಡ್ತಾರೆ. ಬಟ್ ನಾನು ಪರ್ಸನಲ್ ಆಗಿ ತಗೋತೀನಿ. ಬೆಳಿಗ್ಗೆ ಸಂವಿಧಾನ ಪೀಠಕ್ಕೆ ಓದಿಸ್ತೀರಾ? ದಿನ ಓದ್ತೀರಾ? ಖುಷಿ ಆಗುತ್ತಾ? ಈಗ ಹೇಳ್ಬೋದಾ? ಆ ಕಡೆ ತಿರುಗಿ ಮಾಡಿ. ಬೆಂಚ್ ಬೇಕಾ? ಓಕೆ, ಟೇಬಲ್ ಬೆಂಚ್ ಮಾಡಿಸ್ಕೊಡ್ತೀನಿ. ಒಂದು ರೂಮು ಎಕ್ಸ್ಟ್ರಾ ಕೊಡ್ತೀನಿ, ಸರ್ಕಾರದಿಂದಲೇ ಕೊಡ್ತೀನಿ. ನಾನು ಈ ವರ್ಷ ಎಲ್ಲಾ ಶಾಲೆಯಲ್ಲೂ ಸರ್ಕಾರಿ ಶಾಲೆಯಲ್ಲಿ ಬೆಂಚ್ ಟೇಬಲ್ ಇರುತ್ತೆ. ಯೂನಿವರ್ಸಿಟಿ ಬೆಲ್ಲೆಲ್ಲ ನೆಲೆಮೇಲೆ ಕೊಡೋಂಗಿಲ್ಲ, ಸ್ವಲ್ಪ ಟೈಮ್ ಕೊಡಿ ನನಗೆ. ಓಕೆನಾ? ಟೈಮ್ ಇದು ಮಾಡ್ತೀನಿ. ಬಟ್ ನೀವು ಪಿಟಿಕೆ ಓದ್ತಾ ಇದ್ರಲ್ಲ, ಗ್ರೇಟ್. ಇಲ್ಲಿ ಎಲ್ಲ ತಮಿಳಿನ್ಸ್ ಜಾಸ್ತಿ, ಬಟ್ ಶಾಲೆ ಓದೋದು ಕನ್ನಡ. ನೋಡಿ, ವೆರಿ ಗುಡ್. ಇಷ್ಟ ಇಂಗ್ಲಿಷ್ ಚೆನ್ನಾಗಿ. ಕಂಟಿನ್ಯೂ ಮಾಡಿ. ಗ್ರಾಮ ಪಂಚಾಯತಿಯಿಂದ ಅಡಿಗೆ ಮನೇನು ನೆರಗಲ್ಲಿ ತಗೋಬಹುದು, ಕಾಂಪೌಂಡ್ ನೆರಗಲ್ಲಿ ತಗೋಬಹುದು. ಏನ್ ಮಾಡಿದ್ರು? ಪುಳಿಯೋಗರೆ ಮಾಡ್ತಾ ಇಲ್ಲ. ಬಟ್ ಮಕ್ಕಳಿಗೆ ಶನಿವಾರ ಬೇಗ, ಲೇಟ್ ಮಾಡಿ, ತುಂಬಾ ಲೇಟ್ ಆಯ್ತು. ಈಗೇನಾದ್ರು ನಮ್ ಸರ್ಕಾರಕ್ಕೆ ಸೇರಿರೋದು ಅಂದ್ರೆ ಅವ್ರನ್ನ ಆಚೆ ಹಾಕ್ಬೇಕು. ಮಧ್ಯಾಹ್ನದಿಂದ ಕಾಂಪೌಂಡ್, ಇಲ್ಲಿ ಕಾಂಪೌಂಡ್, ಈಗ ಇರೋ ಫಂಡ್ಸ್ ಅಲ್ಲೇ ಕಾಂಪೌಂಡ್ ಹಾಕ್ಸಿ ಫಸ್ಟ್. ಇದಕ್ಕೆ ಫಂಡ್ಸ್ ಇದೆಯಾ? ಯಾಕೆ ಇವತ್ತು ನಾಳೆ ಸಂಡೇ, ಇವತ್ತು ಹೋಗಕ್ಕೇನೀಗ? ಸಾಟರ್ಡೆ ಸರ್. ಮಾಡಿ ಫಸ್ಟ್. ಓಕೆ ಸರಿ. ಹಂಗಾರೆ ಸೋಮವಾರ ಬೆಳಿಗ್ಗೆ ಮಾತಾಡಿ, ಅವ್ರು ಏನೇನು ಹೇಳಿದಾರೆ ನನಗೆ ಅದನ್ನ ಮಾಡಿಸ್ಕೊಡ್ಬೇಕು. ಕಾಂಪೌಂಡ್ ಮಾಡಿ, ಕಾಂಪೌಂಡ್ ಮಾಡಿ, ಮತ್ತೆ ರೂಮ್ಸ್ ನೀವು ಬಂದು ನೋಡಿ, ರೂಮ್ಸ್ ಗೊತ್ತಾಗುತ್ತೆ ಹೆಂಗಿದೆ ಮಾಡಿ. ನೀವು ನನಗೆ ರಿಪೋರ್ಟ್ ನಾಳೆ ಸೋಮವಾರ ಅಸೆಂಬ್ಲಿ ಇರ್ತದೆ, ಮಧ್ಯಾಹ್ನ ನನಗೆ ಒಂದು 2 ಗಂಟೆ 3 ಗಂಟೆ ಒಳಗೆ ರಿಪೋರ್ಟ್ ಬೇಕು. ಬೆಳಿಗ್ಗೆ 9 ಗಂಟೆಗೆ ಇಲ್ಲಿ ಬರ್ಬೇಕು. ನೀವು ಚೆನ್ನಾಗಿ ಓದ್ಬೇಕು. ಓಕೆ, ಖುಷಿ ಆಯ್ತು ನಿಮ್ಮನ್ನೆಲ್ಲ ಭೇಟಿ ಕೊಡಿ.